ಆತ್ಮೀಯರೆ, ಈಗ ನಾಲ್ಕನೇದಾಗೆ ನಮ್ಮ ಲಕ್ಷ್ಮಣ್ ಚೌರಿಯವರ ಸತಿ ತಮ್ಮ ಬದುಕನ್ನು ಅವ್ರ ಜೊತೆಗೆ ಸವಿಸಿದವರು, ಅವ್ರನ್ನ ಸಮೀಪದಿಂದ ಅತ್ಯಂತ ಸಮೀಪದಿಂದ ನೋಡಿದವರು, ಅವರ ಸೋಲು ಗೆಲುವಿನಲ್ಲಿ ಒಂದಾದವರು ಸುಶೀಲ ಲಕ್ಷ್ಮಣ್ ಚೌರಿ. ಇವರ ತವರು ಮನೆ ಅಥವಾ ತಂದೆ ಹೆಸರು ಮಲ್ಲಪ್ಪ, ಅಡ್ಡ ಹೆಸರು ಜೇಡರ್. ಅವರು ಒಬ್ಬ ಗಂಡನಾಗಿ ಲಕ್ಷ್ಮಣ್ರವರನ್ನು ಯಾವ ರೀತಿ ನೋಡಿದರು? ತಂಗಿ ಯಾವ ರೀತಿ ನೋಡಿದ್ರಿ? ಸರ್ ನಮಸ್ಕಾರ ರೀ. ನಾನು ಅವ್ರ ಗಂಡನಂದ್ರೆ ಒಂದು ದೇವರ ರೂಪದಲ್ಲಿ ನೋಡೇನಿ ಸರ್. ದೇವರಂದ್ರೆ ಏನು ರೀ, ನನ್ನ ಅವ್ರು ಭಾಳ ಜೋಪಾನ ಮಾಡಿರಿ ಸರ್. ನನ್ನ ಆರೋಗ್ಯ ಸ್ವಲ್ಪ ಸರಿ ಇಲ್ರಿ ಸರ್. ಅವ್ರು ನನ್ನ ಭಾಳ ಒಂದು ದೇವರ ತಂದೆಗತ್ತೆ ಜೋಪಾನ ಮಾಡಿರಿ ಸರ್. ನನಗೆ ಅದ ಮುಖ್ಯ, ಆರೋಗ್ಯ ಮುಖ್ಯ ಇಲ್ರಿ ಸರ್. ಅದಕ್ಕೆ ಅವರು ನನಗೆ ಒಂದು ತಂದೆ ಸಾರ್ದಾಗ ನಿಂತು ಜೋಪಾನ ಮಾಡಿದಾರೆ ರೀ. ಮತ್ತು ಶಿಕ್ಷಣದಾಗನೂ ಅವ್ರನ್ನ ಶಿಕ್ಷಕರ ಸಂತ ಅಂತ ನಾ ಹೇಳ್ತೇನೆ ಅವ್ರಿಗೆ ಸಂತು. ಮತ್ತು ಸಾಹಿತ್ಯ ಒಳಗಂತೂ ಅವ್ರಿ ಊಟ ಬೇಡ, ನಿದ್ದೆ ಬೇಡ, ಏನು ಬೇಡ ಸರ್. ಅವರು ಪುಸ್ತಕ ಹೊಂದಿದ್ರೆ ರೀ ಜಗತ್ತ ಇದ್ದಂಗೆ ರೀ ಅವ್ರಿಗೆ. ಅಡ್ಡಿಯಿಲ್ಲ ಅಂದ್ರೆ ಇಲ್ಲಿವರೆಗೆ ನೀವು ಸಂತೃಪ್ತ ಬದುಕನ್ನು ಮಾಡಿದಿರಿ. ಜೊತೆಗೆ ಒಬ್ಬ ತಂದೆ ದೇವ್ರಂತೆ ನಾವು ಯಾರು ಕಂಡಿಲ್ಲ, ಹೆಂಗದನೋ ಗೊತ್ತಿಲ್ಲ. ನೀವು ಅವ್ರ ಆ ರೂಪದಲ್ಲಿ ನೋಡ್ತಾ ಇದ್ದೀರಿ, ಬಹಳ ಸಂತೋಷ. ಆದ್ರೆ ನಿಮ್ಮ ಜೀವನದಾಗ ಒಮ್ಮಾದ್ರೂ ಅವ್ರು ಬೈದಿರಬಹುದು, ಸಿಟ್ಟು ಮಾಡ್ಕೊಂಡಿರ್ಬೋದಲ್ರಿ ಮೇಡಮ್? ಸರ್ ಸಿಟ್ಟಂತೂ ಇಲ್ರಿ ಸರ್, ಒಟ್ಟು ಸಿಟ್ಟು ಎರಡು ಶಬ್ದ ಅವ್ರ ಜೀವನದಾಗ ಇಲ್ರಿ. ಮತ್ತೆಂದು ನಾನು ಬೈದಿಲ್ರಿ, ಮತ್ ನಾನು ನಿಜ ಹೇಳ್ತಾನೆ. ಯಾಕಂದ್ರೆ ಇದು ಪಿತೃಪ್ರಧಾನ ಕುಟುಂಬ, ಇಲ್ಲ ಗಣಮಗಳು ಸ್ವಲ್ಪ ಡಾಮಿನೆನ್ಸ್ ಇರ್ತದೆ. ಇಲ್ರಿ ಸರ್, ನಾ ಮತ್ ಸತ್ಯ ಹೇಳ್ತೇನ್ರಿ ಮಾತ. ಅವ್ರ ಸಿಟ್ಟು ಅನ್ನೋದು ಇಲ್ರಿ, ಮತ್ತು ಬೇಜಾರು ಅನ್ನೋ ಶಬ್ದ ಇಲ್ರಿ ಅವ್ರಿಗೆ. ನಮಗೆ ನನಗೆ ಬರ್ತೈತಿ ಬೇಜಾರು, ನನಗೆ ಸಿಟ್ಟು ಬರ್ತೈತ್ರಿ. ನಾನು ಅವ್ರಿಗೆ ಬೈತೇನ್ರಿ, ಖರೆ ಅವ್ರು ನನಗೆ ಎಂದೂ ಬೈದಿಲ್ರಿ. ನನಗೆ ಹೇಳ್ತಾರೆ ಅವ್ರು ನೀವು ಸಮಾಧಾನ ಇರ್ರಿ, ಸಮಾಧಾನ ಅಂತ ಹೇಳ್ತಾರೆ ಸರ್. ಅವ್ರ ಕಾಳಜಿ ಇದ್ದಲ್ಲೇ ನೀವು ಇಲ್ಲಿವರೆಗೆ ಬಂದಿದ್ರೆ ನಮಗೂ ಗೊತ್ತದ. ಮತ್ತೆ ಸರ್ ಯಾಕಂದ್ರೆ ಹೂವಿನಾಗ ಇಟ್ಕೊಂಡಂಗೆ ಇಟ್ಕೊಂಡು ಅದ್ರ ಬಗ್ಗೆ ನಮಗೂ ನೋಡಿದ್ರೆ ನಾವು ಸಮೀಪದಿಂದ. ಆದರೂ ಜಗತ್ತಿಗೆ ಗೊತ್ತಾಗಬೇಕಾಗ್ಯದ ಒಬ್ಬ ಗಂಡನ ಹೆಂಗಿದ್ದಾರೆ. ಒಬ್ಬ ಸಾಹಿತ್ಯ ಆಗಿ ನೋಡಿದ್ದಾರೆ ಸಾಕಷ್ಟು ಜನ, ಮಕ್ಕಳ ಸಾಹಿತ್ಯ ಆಗಿ, ಇನ್ನೊಬ್ಬರಾಗಿ ಡಾಕ್ಟರೇಟ್ ಮಾಡಿದ್ದು, ಯಾವ್ಯಾವ್ದು ಎಲ್ಲ ನೋಡಿದ್ದಾರೆ. ಆದ್ರೆ ಒಬ್ಬ ಹೆಂಡತಿ ಕಣ್ಣಲ್ಲ, ಒಬ್ಬ ಸಹ ಗೆಳತಿ ಕಣ್ಣಲ್ಲ, ಯಾವ ರೀತಿ ಕಣ್ಣು ನಮ್ಮ ಜನ ಕೇಳಬೇಕಾಗ್ಯದ. ಆ ದೃಷ್ಟಿಗೂ ನಾನು ನಿಮ್ಗೆ ಪ್ರಶ್ನೆ ಮಾಡಿದ್ದೆ. ಮತ್ತೆ ನಿಮ್ಮ ಬದುಕು ಸಂತೃಪ್ತ ಅಂತ ನಾನು ತಿಳ್ಕೊಂಡಿದ್ದೀನಿ. ಸಾವಂತ ಯಾರನ್ನು ಬಿಟ್ಟಿಲ್ಲ, ಭಾಳ ತೃಪ್ತಿ ಇದ್ರೆ ನಂಗೆ ಜೀವನದಾಗ ಸರ್. ಭಾಳ ಅಂದ್ರೆ ಭಾಳ ಅವ್ರದಿಂದ ನಾನು ಪಡಿಬೇಕಂತ ಏನೆಲ್ಲ ಪಡೆದುಕೊಂಡ್ಬಿಟ್ಟೇನ್ರಿ. ಶಿಕ್ಷಕಿ ಅಂತ ಕೇಳಿದ್ವಿ ನಾವು. ಹೌದ್ರಿ, ನಾವು ಶಿಕ್ಷಕರು. ಕೆಲಸ ಮಾಡ್ತೀವಿ ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಸವನಗರ ತೋಟ ಉಪ್ಪಾರಿಟ್ಟಿರಿ ಸರ್. ಅಡ್ಡಿಯಿಲ್ಲ, ನೀವು ಒಬ್ಬ ಶಿಕ್ಷಕಿಯಾಗಿ ನಮ್ಮ ಶಿಕ್ಷಕರು ಯಾವ ರೀತಿ ನೋಡ್ತೀರಿ ಸರ್? ನಮ್ಮ ಶಿಕ್ಷಕರ ಬಳಗ ಅಂದ್ರೆ ಬಹಳ ದೊಡ್ಡದ್ರಿ ಸರ್. ನಾವು ಒಬ್ಬರಿಗೊಬ್ಬರದ ಸೇರಿದಾಗ ನಮ್ಮ ಮಕ್ಕಳದ್ದು ಹೆಂಗ ನಾವು ಕಲಿಸಿದ ಮಕ್ಕಳು ಕಲಿತಾರು ಅನ್ನೋದು ಒಂದೇ ಚಿಂತೆ. ಆ ದೃಷ್ಟಿಯಲ್ಲಿ ನಿಮ್ಮ ಶಿಕ್ಷಕರು ನಿಮ್ಗೆ ಹೆಂಗೆ ಶಿಕ್ಷಣ ನೀಡಿದ್ರು ಅಂತ, ನಿಮ್ಮ ಪಿತರಾಯರು ನಿಮಗೆ ಒಬ್ಬ ಶಿಕ್ಷಕಾಗಿ ಯಾವ ರೀತಿಯಾಗಿ ನಿಮಗೆ ಸಹಕಾರ ಮಾಡಿದ್ರು ಅಂತ. ಸರ್ ಶಾಲೆ ನಮ್ಮ ಮನೆಯೊಳಗೆ ನಮ್ಮ ಇಬ್ಬರದ್ರಿ ಶಿಕ್ಷಣ ಬಗ್ಗೆನೇ ಯೋಚನೆ ಮಾಡ್ತಾರೆ. ನಾವು ಹೆಂಗೆ ಕಲಿಸ್ಬೇಕು, ಹೆಂಗೆ ಇರಬೇಕು. ನನಗೆ ಭಾಳ ಅವರ ಶಿಕ್ಷಣದಾಗ ಟೀಚರ್ ಆಗಿನೇ ಹಿಂಗೆ ಇರಬೇಕು, ಹಿಂಗೆ ಇರಬೇಕು. ನಮ್ಮ ತಂದೆಯವರು ಶಿಕ್ಷಕರಿ ಸರ್, ಅವರು ನನ್ನ ಶಿಕ್ಷಕ ಪರಂಪರೆ. ನಮ್ಮ ತಂದೆಯವರು ಶಿಕ್ಷಕರ, ನಿಮ್ಮ ಮಕ್ಕಳ ಶಿಕ್ಷಕರು ಮಾಡ್ಬೇಕು ಅಂತಂದ್ರೆ ಇಲ್ರಿ. ಅವ ಬೇರೆ ಹೋಗಿದ್ದಾನ್ರಿ ಸರ್, ಮಗ ಒಬ್ಬ ಮಗ ರೀ, ಅವ್ ಬೇರೆ ಲೈನ್ ಹೋಗಿದ್ದಾನ್ರಿ. ನಂತರ ಶಿಕ್ಷಣ ವೃತ್ತಿ ಪರಂಪರೆ ವಕೀಲ ವೃತ್ತಿ ಒಳಗೆ ಹೋಗಿದ್ದಾನ್ರಿ ಸರ್. ನಮ್ಮ ತಂದೆಯವ್ರಿ ದೊಡ್ಡ ಶಿಕ್ಷಕರೇ, ಅವರು ಆದರ್ಶ ಶಿಕ್ಷಕರು, ಅವ್ರ ಗುಣಗಳನ್ನ ಪಡೆದಿದ್ದೀರಿ. ಅದ್ರೊಳಗೆ ಇದು ಒಂದು ದೊಡ್ಡ ಗುಣ ಬಂದು ನನ್ನಲ್ಲಿ ಸೇರ್ಕೊಂಡೆ. ಬಂದ್ರಿ, ನಿಮ್ಮ ಗಂಡನ ಬಗ್ಗೆ ಯಾರ ಮಾತು ಮಾತಾಡಿದ್ರಿ, ಅವ್ರು ನಿಜವಾದ ನಮ್ಮ ಗೆಳೆಯ ಅಂತ ಹೇಳ್ಕೊಂಡ್ರಿ. ಗಂಡ ಅಂತ ಅನ್ನಲಿಲ್ಲ, ಯಾಕಂತಂದ್ರ ಗಂಡ ಅನ್ನುವ ಶಬ್ದದಲ್ಲೇ ಒಂದು ಏನಪ್ಪಾ ಅಂದ್ರ ಪಿತೃಪ್ರಧಾನ ಇದದ ಗಡಸದ, ಅದಿಲ್ಲದ ನೀವು ಗೆಳೆಯರ ಅಂತ ಹೇಳಿದ್ರಿ. ಅವ್ರು ನಿಮ್ಗೆ ಗೆಳತಿಯಾಗಿ ನೋಡ್ಕೊಂಡು ಬಂದಿದ್ದಾರೆ, ಸಂತೋಷ ನೀವು ಬಂದು ನಮ್ಮ ಜೊತೆ ಮಾತಾಡಿದ್ರಿ. ನಮಸ್ಕಾರ ಎಲ್ಲರಿಗೂ, ನಮಸ್ಕಾರ ಸರ್.